ಈ ಕಾಶಿಯಲ್ಲಿರುವ ಲಿಂಗದ ಬಗ್ಗೆ ಮಾತನಾಡ್ತಾ ಇರುವಾಗ ಈ ಲಿಂಗವನ್ನು ಎರಡು ರೀತಿಯಲ್ಲಿ ಕರೀತಾರೆ, ವಿಶ್ವೇಶ್ವರ ಲಿಂಗ, ಅವಿಮುಕ್ತೇಶ್ವರ ಲಿಂಗ ಅಂತ. ಇಲ್ಲಿ ಸ್ಕಂದ ಪುರಾಣದಲ್ಲಿ ಒಂದು ಕಡೆ ಬರೀತಾರೆ, ನಾನು ಮೊನ್ನೆ ಹೇಳ್ತಾ ಇದ್ದೆ ಇದನ್ನು, ಸ್ಕಂದ ಪುರಾಣದಲ್ಲಿ ಏನು ಹೇಳ್ತಾರೆ ಅಂತಂದರೆ ಶಿವನೇ ಸ್ವತಃ ಪಾರ್ವತಿಯ ಹತ್ರ ಹೇಳ್ಕೊಂಡಿದ್ದರಂತೆ, ಈ ಕಾಶಿ ಅನ್ನುವ ಜಾಗದಲ್ಲಿ ಯಾರು ಮುಕ್ತಿಯನ್ನು ಪಡೆಯಲು ಇಚ್ಛಿಸುತ್ತಾರೆಯೋ ಅಂಥವರ ಕಿವಿಗೆ ನಾನೇ ಹೋಗಿ ರಾಮ ತಾರಕ ಮಂತ್ರವನ್ನು ಉಸಿರು ಬರುತ್ತೇನೆ, ಹೇಳಿ ಬರುತ್ತೇನೆ. ಇದು ಸ್ಕಂದ ಪುರಾಣದಲ್ಲಿ, ಕಾಶಿಖಂಡದಲ್ಲಿ ಸ್ಕಂದ ಪುರಾಣದಲ್ಲಿ ಉಲ್ಲೇಖ ಆಗಿದೆ ಅಂತ ಹೇಳ್ತಾರೆ. ಆ ರಾಮ ತಾರಕ ಮಂತ್ರವನ್ನು ಉಸಿರಿದಾಗ ಆ ಮನುಷ್ಯ ವಿಲ್ ಬಿ ಫ್ರೀ ಫ್ರಮ್ ಎವ್ರಿಥಿಂಗ್, ಆತನಿಗೆ ಮುಕ್ತಿ ಸಿಗುತ್ತೆ, ಆತನಿಗೆ ಹಿ ವಿಲ್ ಹ್ಯಾವ್ ದಿ ಸ್ಟೇಟಸ್ ಆಫ್ ಲಿಬರ್ಟಿ ಅಂತ ಕೂಡ ಕಾಶಿ ಖಂಡದಲ್ಲಿ ಸ್ಕಂದ ಪುರಾಣದಲ್ಲಿ ಉಲ್ಲೇಖ ಇದೆ. ನನಗೆ ಎರಡು ಪ್ರಶ್ನೆಗಳು ಇದನ್ನು ಗಮನಿಸ್ತಾ ಇದ್ದಾಗ ಕೇಶವ್ ಸರ್ನಲ್ಲಿ ಕೇಳಬೇಕು ನಾನು. ಈ ನೆಲಮಾಳಿಗೆಯಲ್ಲಿರುವ ದೇವರುಗಳಿಗೆ ಈಗ ಪೂಜೆ ಅಂತಾಯಿತು, ಜೊತೆಗೆ ಅಲ್ಲಿ ನಾವು ನಂದಿಯನ್ನು ಗಮನಿಸಿದ್ದಾಯಿತು. ನಂದಿ ನೀವು ವೀರನರಸಿಂಹ ಮೂರನೇ ರಾಜನ ವಂಶದ ಸಂದರ್ಭದ್ದು ಅಂತ ತಾವು ಹೇಳ್ತಾ ಇದ್ದಿದ್ದನ್ನು ನಾನು ಕೇಳಿಸ್ಕೊಂಡೆ. ಮಾತಾಡ್ತೀನಿ ಗುರುಗಳೇ, ಮಾತಾಡ್ತೀನಿ. ಈ ಸ್ವಸ್ತಿಕ್ ಸಿಂಬಲ್ ಬಗ್ಗೆ ಮಾತಾಡಿ ಒಂದು. ಎರಡನೇದು, ಈ ನೆಲಮಾಳಿಗೆ ಎಲ್ಲಿದೆ ಇಲ್ಲಿ ಗುರುಗಳೇ? ಇಲ್ಲಿ ನೆಲಮಾಳಿಗೆ ಅನ್ನೋದನ್ನು ನಾವು ಗರ್ಭಗೃಹ ಭಾಗ ಏನು ಕರಿತೀವಿ, ಕಾರಂಜಿ ಅಂತ ಏನು ಭಾಗ ಕರಿತೀವಿ, ಕುವಾ ಅಂತೇನು ಹೇಳ್ತೀವಿ, ಅದರ ಆಸುಪಾಸಲ್ಲಿ ನೆಲಮಾಳಿಗೆ ಬರಬೇಕು. ಯಾಕಂದರೆ ಈ ನಾಗಲಿ ಆಸುಪಾಸ್ ಅಂದರೆ ಎಲ್ಲಿ, ಆ ಸೈಡು ಇದೆಯಲ್ಲ ಮೆಹರಾಬ್ ಇದೆಯಲ್ಲ, ಮೆಹರಾಬ್ ಎಲ್ಲಿ ಅದು, ಇಬ್ಬರು ನಿಂತಿದ್ದಾರೆ ನೋಡಿ ಅಲ್ಲಿ, ಡಿಪ್ರೆಷನ್ ಇದೆ ನೋಡಿ, ಸೆಂಟ್ರಲ್ ಡಿಪ್ರೆಷನ್, ಆ ಸೆಂಟ್ರಲ್ ಡಿಪ್ರೆಷನ್ ಇದೆಯಲ್ಲ, ಆ ರೀಜನ್ನಲ್ಲಿ ಮತ್ತೆ ಹಿಂಭಾಗದಲ್ಲಿ ಬರೋ ಸಾಧ್ಯತೆಗಳಿದೆ. ಸ್ವತಃ ಸ್ಥಳವನ್ನು ನಾನು ನೋಡದಿರೋದ್ರಿಂದ ಎಕ್ಸಾಕ್ಟ್ ಪಿಕ್ಚರ್ ಕೊಡ್ಲಿಕ್ಕೆ ಆಗೋದಿಲ್ಲ. ಒಂದು ಎರಡನೇದಾಗಿ ಆ ಸ್ವಸ್ತಿಕ್ ಸಿಂಬಲ್ ಅಂತ ಏನು ಹೇಳಿದ್ರೆ, ಆ ಸ್ವಸ್ತಿಕ್ ಸಿಂಬಲ್ಲು ಸ್ತಂಭಗಳನ್ನು ಕೆತ್ತನೆ ಮಾಡಿದ ಮೇಲೆ ಅವುಗಳು ಕೂಡಬೇಕಾದ ಓರಿಯೆಂಟೇಷನ್ ಗುರುತಿಗಾಗಿ ನ್ಯೂಸ್ ನಾರ್ತ್ ಸೌತ್ ಈಸ್ಟ್ ವೆಸ್ಟ್ ಪ್ರಕಾರ, ನಾರ್ತ್ ಈಸ್ಟ್ ಸೌತ್ ವೆಸ್ಟ್ ಸೌತ್ ಈಸ್ಟ್ ಆ ಥರ ಬರೋದ್ರ ಪ್ರಕಾರ ಗುರುತು ಮಾಡ್ಕೋತಾರೆ. ಅದು ಮೇಸನ್ಸ್ ಮಾರ್ಕ್ ಅಂತ ಹೇಳಿ ಕರೀತಾರೆ. ಅದು ಸ್ವಸ್ತಿಕ ಸಿಂಬಲ್ಲು ಇಲ್ಲಿ ಕಾರ್ವಿಂಗ್ ಮಾಡಲಿಕ್ಕೆ ದಿಸ್ ಪರ್ಟಿಕ್ಯುಲರ್ ಸಿಂಬಲ್ ಪಿಲ್ಲರ್ ವಿಲ್ ಗೋ ದಿಸ್ ಟು ದಿಸ್ ಓರಿಯೆಂಟೇಷನ್ ಅಂತ. ಈಗಲೂ ನೀವು ಹಂಪಿಯಲ್ಲಿ ಹೋದರೆ ಅದೇ ರೀತಿ ಒಂದು ಕೊಳ ಇದೆ, ಆ ಕೊಳದಲ್ಲಿ ಯಾವ ಯಾವ ಕಲ್ಲು ಯಾವ್ಯಾವ ದಿಕ್ಕಿನಲ್ಲಿ ಕೂತ್ಕೋಬೇಕು ಅಂತ ಬರೆದ್ಬಿಟ್ಟಿದ್ದಾನೆ ಅವನೇ, ಪ್ರೀ ಫ್ಯಾಬ್ರಿಕೇಟೆಡ್ ಅಂತ ಕರಿತೀವಿ ನಾವು. ಅದಕ್ಕೋಸ್ಕರ ಅನುಕೂಲವಾಗ ಹಂಗೆ ಮಾಡಿರ್ತಾರೆ. ಒಂದು ಇನ್ನೊಂದು ನೀವು ಇಲ್ಲಿಲ್ಸಿಯಪ್ಪ, ಒಂದು ನಿಮಿಷ ಟೆಕ್ನಿಕಲ್ ಟೀಮ್ ಇಲ್ಲಿಲ್ಸಿ, ಗುರುಗಳೇ ತಾವು ಮಾತನಾಡಿ. ಮತ್ತೆ ಇಲ್ಲಿ ನಮಗೆ ಇದ್ರ ಪ್ರಕಾರ ನಮ್ಮ ಪುರಾಣದ ಸ್ಕಂದ ಪುರಾಣದ ಪ್ರಕಾರ ಶ್ರೀರಾಮ ರಾಮ ರಾಮೇತಿ ಮನೋರಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೇ, ಇದು ತಾರಕ ಮಂತ್ರ. ಕರೆಕ್ಟ್. ಒಂದು ಎರಡನೇದಾಗಿ ಈ ಶೃಂಗಾರ ಗೌರಿ ದೇಗುಲದ ಭಾಗ, ಇದಕ್ಕೆ ಬನ್ನಿ ಗುರುಗಳೇ, ಇದೇನಿದು ಶೃಂಗಾರ ಗೌರಿ ದೇವಸ್ಥಾನದ ಭಾಗ, ಅದು ದೇವಾಲಯದ ಲಿಂಟಲ್ ಕಲ್ಲಾಗಿರಬಹುದು, ಮೇಲ್ಭಾಗದಲ್ಲಿ ಬಾಗಿಲವಾಡದ ಮೇಲೆ ಇರುವ ಕಲ್ಲಾಗಿದ್ದು ಅದರಲ್ಲಿ ಒಂದು ಪಾರ್ವತಿಯ ವಿಗ್ರಹವನ್ನು ಕೆತ್ತನೆ ಮಾಡಿರ್ತಾರೆ. ಸದ್ಯಕ್ಕೆ ಆ ದೇವಾಲಯದ ಉಳಿದಿರುವ ಅಂಶ ಇಷ್ಟೇ, ಹೀಗಾಗಿ ಅದು ಅಲಂಕಾರ ಶೃಂಗಾರಗೊಂಡಿರುವ ದೇವಿಯ ವಿಗ್ರಹ, ಗೌರಿಯ ವಿಗ್ರಹ, ಪಾರ್ವತಿ ವಿಗ್ರಹ, ಹೀಗಾಗಿ ಶೃಂಗಾರ ಗೌರಿ ದೇಗುಲ ಅಂತ ಹೇಳಿ ದೇಗುಲದ ಒಂದು ಭಾಗ. ನಾನು ಇನ್ನೂ ಅದನ್ನು ಉಳಿದ ಭಾಗಗಳನ್ನು ನೋಡಿದ ಮೇಲೆ ಹೇಳ್ಬೋದೇ ವಿನಃ ಓಕೆ ಸದ್ಯಕ್ಕೆ ಅದು. ಮಂಜುನಾಥ್ ಸರ್ ಏನು ಆಡ್ ಮಾಡೋಕ್ಕೆ ಬಯಸ್ತಾ ಇದ್ದಾರೆ? ನನ್ನ ಪ್ರಕಾರ, ನನ್ನ ತಿಳುವಳಿಕೆ ಮತ್ತು ಇದ್ರ ಪ್ರಕಾರ, ಆ ಏನದು ಮೂಲ ವಿಗ್ರಹ ಇದೆ, ಮೂಲ ದೇವಾಲಯ ಇದೆ, ಅದಕ್ಕೆ ನೇರವಾಗಿ ಏನು ನಂದಿ ಇದೆ ಅದು ನೆಲಮಾಳಿಗೆ ಅಲ್ಲ ಹಾಗೆ ಅಂತ. ಮೇಲೆ ಮಸೀದಿ ನಿರ್ಮಾಣ ಮಾಡಿರೋದ್ರಿಂದ ಅದು ನೆಲಮಾಳಿಗೆ ಥರ ಆಗಿದೆ. ಆ ಎಲ್ಲ ವಿಗ್ರಹಗಳು ಕೂಡ ಗರ್ಭಗುಡಿಯ ಮುಂದಿನ ಭಾಗದಲ್ಲಿ ಇದ್ವು, ಹಾಗೆ ಸಮತಟ್ಟಾಗೇ ಇದ್ವು. ಹೌದು, ಒಂದೇ ಲೆವೆಲ್ ಅಂತ ಹೇಳ್ಬೋದು. ಮಹಾಮಂಟಪ ಇಲ್ಲ. ಈಗ ನನಗೊಂದು ಮಾತು ಹೇಳಿ ನೀವು, ಇಲ್ಲಿ ನಂದಿ ಇದ್ರೆ ಇಲ್ಲಿ ವಿಶ್ವನಾಥ ಎಲ್ಲಿ? ಎದುರುಗಡೆ ಎದುರುಗಡೆ, ಇದು ಇದು ಹುದುಗಿ ಹೋಗಿರುವ ವಿಶ್ವನಾಥ. ಹೌದು, ಈಗ ಈಗ ಈಗಿನ ವಿಶ್ವನಾಥ ಈ ಕಡೆ ಈಗಿರೋದು ಹಾಲೇಬಾಯಿ ಹೋಳ್ಕರ್ ಅವರ ಹೊಸ ದೇವಾಲಯದಲ್ಲಿ ಅದರಲ್ಲಿ ಇದೆ ದೇವಸ್ಥಾನ. ನಾವು ಹುಡುಕ್ತಾ ಇರೋದು ಅದಕ್ಕೆ ಎರಡು ವಾದ ಇದೆ. ಕೆದಕ್ತಾ ಇರೋದು ಹುದುಗಿರುವ ಇತಿಹಾಸ. ನೀವು ಅಲ್ಲ, ಎರಡು ವಾದ ಹೇಳಿದ್ರಿ. ಒಂದು ವಿಶ್ವನಾಥನ ಹೆಸರು ಅಂತ, ಅಲ್ಲಿ ವಿಶ್ವನಾಥನ ಎರಡು ಹೆಸರು ಅಂತ ಹೇಳಿ ಹೇಳಿದ್ರಲ್ಲ ಈಗ. ಹೌದು, ವಿಶ್ವೇಶ್ವರ ಅವಿಮುಕ್ತೇಶ್ವರ. ಆ ವಿಶ್ವೇಶ್ವರನೇ ಅವನು.
ಕೊಳದಲ್ಲಿರೋನು ಹೇಳಿ. ಒಂದಲ್ಲಿ ಐತಿಹ್ಯ ಏನು ಅಂತ ಹೇಳಿದ್ರೆ, ಆ ದೇವಾಲಯದ ಮೇಲೆ ದಾಳಿ ಆಗಬೇಕಾದ್ರೆ ಆ ಲಿಂಗ ಕಿತ್ತುಬಿಟ್ಟು ಆ ಜ್ಞಾನವಾಪಿ ಏನಿದೆ ಅಲ್ಲಿ ಹಾಕಿದ್ರು ಹಾಗೆ, ಬಾವಿಯೊಳಗಡೆ ಅದು ಹುದುಗಿಸಿಟ್ರು. ಇದೆಲ್ಲ ಬಾವಿ ಒಳಗಡೆ ಹಾಕಿದ್ರು, ಆಮೇಲೆ ತೆಗೆದು ಪ್ರತಿಷ್ಠಾಪನೆ ಮಾಡಿದ್ರು ಅಂತ. ಇನ್ನೊಂದು ವಾದ ಏನು ಅಂತ ಹೇಳಿದ್ರೆ, ಅದು ಪ್ರಾಯಶಃ ಉತ್ಸವ ಮೂರ್ತಿ ಇರಬಹುದು ಹಾಗೆ ಅಂತ. ಯಾಕೆಂದ್ರೆ ಇದನ್ನು ಸುಲಭವಾಗಿ ತೆಗೆಯಕ್ ಆಗೋದೇ ಇಲ್ಲ. ಇನ್ನೊಂದು ವಾದ ಏನು ಅಂತಂದ್ರೆ, ಅದು ಸ್ವಯಂಭೂ ಲಿಂಗವಾಗಿರಬಹುದು ಅಂತ. ಈಗಿರೋದಲ್ಲ, ಈಗ ಅಹಲ್ಯ ಬಾಯಿ ಅವರನ್ನು ಮುಂಚಿಂದು ಸ್ವಯಂಭೂ ಇರಬಹುದು, ಸೆಲ್ಫ್ ಮ್ಯಾನಿಫೆಸ್ಟೆಡ್ ಅಂತ. ಅಂದ್ರೆ ಅಲ್ಲೇನೆ ಅದನ್ನ ಕೆತ್ತಿ ಅದನ್ನ ಮಾಡಿರ್ತಾರೆ, ಅಥವಾ ಕೆತ್ತದೇ ಇದ್ರು ಕೂಡ ಆ ಒಂದು ಶೇಪ್ ಇರುತ್ತೆ ಹಾಗೆ ಅಂತ. ಮತ್ತೆ ಇನ್ನೊಂದು ವಿಶೇಷ ನಾವಿಲ್ಲಿ ಹೇಳಲೇಬೇಕು, ಇವತ್ತಿನ ಕಾಶಿ ವಿಶ್ವನಾಥ ಲಿಂಗದಿಂದ ಹಿಡಿದು ಕೇದಾರನಾಥ ಲಿಂಗದಿಂದ ಹಿಡಿದು ಬದರಿನಲ್ಲಿರೋ ವಿಷ್ಣುಪಾದ ಎಲ್ಲದನ್ನು ಕೂಡ ಎಲ್ಲ ಭಕ್ತರು ಕೂಡ ಮುಟ್ಟಬಹುದು, ಯಾವ ಭೇದನೂ ಇಲ್ಲ. ಇದನ್ನ ನಾವು ಮನಸ್ಸಲ್ಲಿ ಇಟ್ಕೋಬೇಕು, ನಾವು ನೆನಪಿಟ್ಕೋಬೇಕು. ಎಲ್ಲದನ್ನು ಕೂಡ ನಾವು ಮುಟ್ಟಿ ಎಲ್ಲ ಭಕ್ತರು ಕೂಡ ಯಾರು ಕೇಳೋದಿಲ್ಲ, ನೀನ್ ಆ ಜಾತಿ ಈ ಜಾತಿ ಕೇಳೋದಿಲ್ಲ. ಅಲ್ಲಿ ಮಹಾದೇವ ಸ್ವತಃ ಆ ಕಾಶಿ ವಿಶ್ವನಾಥ ಲಿಂಗ ಇವತ್ತೇನು ಪೂಜೆ ಆಗ್ತಾ ಇದೆ, ಅದನ್ನ ನಾನು ಸ್ವತಃ ನಾನೇ ಮುಟ್ಟಿದ್ದೀನಿ, ಅದನ್ನ ಮುಟ್ಟಿ ನಮಸ್ಕಾರ ಮಾಡಿದ್ದೀನಿ. ವಂಡರ್ಫುಲ್. ಕೇಶವ್ ಸರ್, ಶೃಂಗಾರ ಗೌರಿಯ ಫೋಟೋನ ಕೇಳ್ತಾ ಇದ್ರು, ನಾವು ಬಹುಶಃ ಅದನ್ನ ಇಲ್ಲಿ ತೋರಿಸುವ ಪ್ರಯತ್ನ ಮಾಡೋಣ. ಇದು ತಾಯಿ ಶೃಂಗಾರ ಗೌರಿ, ಮಾ ಶೃಂಗಾರ ಗೌರಿ, ತಾವು ಗಮನಿಸ್ತಾ ಇದ್ದೀರಿ, ಇದೇ ತಾಯಿ ಶೃಂಗಾರ ಗೌರಿಯ ಫೋಟೋ. ಇದು ಅಲ್ಲಿ ತಾಯಿ ಚಿತ್ರಣ ಇದೆ, ಅಂದರೆ ಪೂರ್ಣ ವಿಗ್ರಹ ಇದೆ ಅಲ್ಲಿ. ಆ ಶೃಂಗಾರ ಗೌರಿ ಅಲ್ಲಿರೋಳು ಪ್ರಾಯಶಃ ಮಹಿಷ ಮರ್ದಿನಿ ದುರ್ಗೆ, ಅವಳನ್ನೇ ಹಿಬ್ಬನ್ನ ಹಿಂದ್ಗಡೆ ಶಿವಲಿಂಗದ ಹಿಬ್ಬನ್ನ ಹಿಂದೆ ತೋರಿಸೋದು. ಅವಳು ಪಾರ್ವತಿ ಆಗಿದ್ದಾಗ ಶಿವನ ಪಕ್ಕದಲ್ಲಿ ಬರ್ತಾಳೆ. ಇಲ್ಲಿ ಮಹಾ ದುರ್ಗ, ಅವಳ ಕಣ್ಣಿನ ತೆರೆದ ಕಣ್ಣುಗಳು ಅದರಲ್ಲಿರುವ ಇದನ್ನು ತೋರಿಸಿದಾಗ ಪ್ರಾಯಶಃ ಆಕೆ ದುರ್ಗೆಯ ರೂಪದಲ್ಲಿ ಅಲ್ಲಿ ಆವಾಹನೆ ಆಗಿದ್ದಾಳೆ ಅಂತ ಕಾಣಿಸುತ್ತೆ. ಆದ್ದರಿಂದ ಇದು ಮೂಲ ವಿಗ್ರಹ. ಅಲ್ಲಿ ನೀವು ತೋರಿಸೋದಲ್ಲ ಒಂದು ಫೋಟೋ, ಓಕೆ, ಅದು ಆಗಿರಲಿಕ್ಕೆ ಸಾಧ್ಯವಿಲ್ಲ. ಶೃಂಗಾರ ಗೌರಿ, ಓಕೆ, ಇದು ಕೂಡ ಮುಖ್ಯ ದ್ವಾರದ ಮೇಲಿರೋ ಆ ಚಪ್ಪಡಿನಲ್ಲಿ ಇರಬಹುದು. ಲಕ್ಷ್ಮೀ ಸರ್, ಅದೇ ಲಲಾಟ ಬಿಂಬದಲ್ಲಿ ಇರಬಹುದು, ಲಲಾಟ ಬಿಂಬದ ಮೂರ್ತಿ ಆಗಿರೋ ಸಾಧ್ಯತೆಗಳಿದೆ. ಇದು ಉತ್ತಮ ಅಂತ ಹೇಳಲಿಕ್ಕೆ ಆಗಲ್ಲ. ಈ ಚಿತ್ರ ನೋಡಿದ್ರಂತೂ ಇದೊಂದು ಕ್ವಶನ್ ಮಾರ್ಕೇ ಆಗಿ ಉಳಿದಿದೆ. ಎಲ್ಲದಕ್ಕೂ ಉತ್ಖನನವೇ ಉತ್ತರ. ವಿಶೇಷವಾದ ಮಹತ್ವ ನಾವು ಕೊಡಬೇಕಾಗಿರೋದು ಈ ಪರ್ಟಿಕ್ಯುಲರ್ ಸ್ಥಳ ಜ್ಞಾನವಾಪಿ. ಒಂದು ನಿಮಿಷ, ನಾನು ನಮ್ಮ ಟೆಕ್ನಿಕಲ್ ಟೀಮ್ನ ಇನ್ನೊಂದು ಕೇಳ್ತೇನೆ. ಶಿವಲಿಂಗದ ಒರಿಜಿನಲ್ ಫುಟೇಜ್ ಇದೆಯಲ್ಲ, ಅದನ್ನ ಇಲ್ಲಿ ಹಾಕಿಯಪ್ಪ. ಶಿವಲಿಂಗದ ಬಾವಿಯೊಳಗಿಂದ ಉತ್ಖನನ ಮಾಡಿ ತೆಗೆದಂತ ಶಿವಲಿಂಗದ ಇದು ಗುರುಗಳೇ, ಇದರ ಬಗ್ಗೆ ಇದು. ಸೊ ತಾವು ಹೇಳ್ತಾ ಇರೋದು ನಂದಿ ಈ ಲಿಂಗವನ್ನ ನೋಡ್ತಾ ನಿಂತಿದ್ದು ಅಂತನಾ? ಹೌದು ಹೌದು. ಅದನ್ನ ಲೇಪನ ಮಾಡಿದ್ರೆ ಈಗ ಏನ್ ಮಾಡಿದಾರೆ ಗೊತ್ತಾ? ಮೂಲ ವಿಗ್ರಹ ಅಲ್ಲೇ ಇದೆ ಸ್ವಾಮಿ, ಇದ್ರ ಮೇಲ್ಗಡೆ ಒಂದು ಚೂರು ಲೇಪನ ಮಾಡಿ ದಪ್ಪ ಮಾಡ್ಕೊಂಡಿದ್ದಾರೆ ಆ ಫೌಂಟನ್ ಇದನ್ನ ಕೊಡಿಸೋದಕ್ಕೆ, ಸ್ಟ್ರೆಂಥನ್ ಮಾಡಲಿಕ್ಕೆ. ಇಲ್ಲ, ದಿಸ್ ಈಸ್ ದಿ ಎಕ್ಸಾಕ್ಟ್ ಲೊಕೇಶನ್ ವೇರ್ ದಿ ಶಿವಲಿಂಗ ಡಿಡ್ ಎಕ್ಸಿಸ್ಟ್, ವಿಚ್ ಈಸ್ ಎಕ್ಸಿಸ್ಟಿಂಗ್ ಓವರ್ ವಿಚ್ ಇಟ್ ಈಸ್ ಇದು ಬಟ್ರೆಸ್ ಮಾಡಿರೋದು. ಇದು ಗ್ರಾಫಿಕ್ಸ್ ಬನ್ನಿ. ಓಕೆ, ಗೊತ್ತಾಯ್ತು ನನಗೆ, ಗೊತ್ತಾಯ್ತು ನನಗೆ. ಸೊ ನಾವು ತೋರಿಸಿದ ಕುವ ಆ ನೀರಿನಿಂದ ಬಂದಿದ್ದು ಇದೆ, ನಾವು ತೋರಿಸಿದ ನಂದಿ ಅಲ್ಲಿ, ನಂದಿ ಅಲ್ಲಿಂದ ಅಲ್ಲಿ, ಅದನ್ನ ಗಮನಿಸ್ತಾ ಇದ್ರು. ನೀವು ಇದರ ಬುಡದಲ್ಲಿ ಈ ಹಿಂಗಿದೆಯಲ್ಲ, ಇದರ ಬುಡದಲ್ಲಿ ನೀವು ಓಪನ್ ಮಾಡಿ ನೋಡಿದ್ರೆ ಖಂಡಿತ ಪೀಠ ಸಿಗುತ್ತೆ. ಓಕೆ, ಪೆಡಸ್ಟಲ್ ಸಿಗುತ್ತೆ, ಶಿವಲಿಂಗದ ಪೆಡಸ್ಟಲ್ ಸಿಗುತ್ತೆ. ಈಗ ಏನು ಅಂತಂದ್ರೆ ಗುರುಗಳೇ, ಮೂರು ಜನಕ್ಕೂ ಧನ್ಯವಾದಗಳನ್ನು ಹೇಳ್ತಾ ಬಹಳಷ್ಟು ಮಾತನಾಡಬೇಕಾಗಿತ್ತು ನಾವು. ಹೌದು, ಬಟ್ ಇಟ್ ವಾಸ್ ಎ ಗ್ರೇಟ್ ಎಕ್ಸ್ಪ್ಲೈನರ್. ನಾನು ನಮ್ಮ ಶಾಸರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತೀನಿ. ಸರ್, ಇಲ್ಲಿ ಹಿಸ್ಟ್ರಿ, ಎಪಿಗ್ರಫಿ, ಟ್ರಾವೆಲ್ ಅಕೌಂಟ್ಸು, ಲೀಗಾಲಿಟಿ ಎಲ್ಲವೂ ಕೂಡ ನಮ್ಮ ಪರವಾಗಿ ಇರೋದನ್ನು ನಾವು ಗಮನಿಸ್ತಾ ಇದ್ದೀವಿ ತಾವು ಹೇಳದಂಗೆ. ಸೊ ಗಮನಿಸೋಣ, ನೋಡೋಣ. ನ್ಯಾಯಾಲಯದ, ನ್ಯಾಯಪೀಠದ, ತಾವು ಹೇಳದ ಹಾಗೆ ನ್ಯಾಯಸ್ಥಾನದ ನಿಲುವುಗಳು, ತೀರ್ಮಾನಗಳು ಏನಾಗಿರುತ್ತೆ ಅನ್ನೋದನ್ನು ಗಮನಿಸೋಣ ಅಂತ ಹೇಳ್ತಾ ನಾನು ನಿಮಗೆ ಕೂಡ ಬಹಳ ಧನ್ಯವಾದಗಳನ್ನು ಹೇಳ್ತೇನೆ ಸರ್, ನಮ್ಮೊಟ್ಟಿಗೆ ಜಾಯ್ನ್ ಆಗಿದ್ದಕ್ಕಾಗಿ. ನಿಮಗೂ ಕೇಶವಜಿ ನಮಸ್ಕಾರ, ಲಕ್ಷ್ಮೀಶ ಸೌಂದರ್ ಸರ್ ನಮಸ್ಕಾರ, ಮಂಜುನಾಥ ಅಜ್ಜಂಪುರ ಸರ್ ನಮಸ್ಕಾರ. ಕಡೆಯದಾಗಿ ನಾವು ಎಲ್ ಇ ಡಿ ಪರದೆಯಲ್ಲಿ ತೋರಿಸ್ತಾ ಇದ್ದಿದ್ದು ಏನು ಹೇಳಿ, ಆ ಒಂದು ಗ್ರಾಫಿಕ್ಸ್ ಬರಲಿ ಇಲ್ಲಿ. ಆ ಗ್ರಾಫಿಕ್ಸ್ ಏನು ಹೇಳಿ, ಹಿಂದೂಗಳಿಗೆ ಅತಿ ದೊಡ್ಡ ಗೆಲುವು ಇದು ಮಸೀದಿಯಲ್ಲ ಮಂದಿರ ಅನ್ನುವ ಗ್ರಾಫಿಕ್ಸ್ ಇಲ್ಲಿ ಪಟ್ ಅಂತ ಬರಲಿ. ನಾನು ಅದನ್ನು ಒಂದು ಸಲ ಜನರಿಗೆ ತೋರಿಸಿಬಿಡ್ತೇನೆ.
ಅಬ್ಸಲ್ಯೂಟ್ಲಿ ವಂಡರ್ಫುಲ್. ಇದೆಲ್ಲವೂ ಕೂಡ ಸಾಕ್ಷಿ, ನಾವು ಗಮನಿಸ್ತಾ ಇದ್ದೇವೆ. ದಟ್ಸ್ ಆಲ್ ಯುವರ್ ಆನರ್. ವಿಸ್ತಾರ, ನಿಖರ ಮತ್ತು ಈ ಕಡೆ ನೋಡಬೇಕು ಜನಪರ. ನಮಸ್ತೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.